ಅರ್ಚನೆ ಇದೆಯಾ ಸ್ವಾಮಿ? ಹಾ ಇದೆ. ಯಾರ ಹೆಸರಿನಲ್ಲಿ ಅರ್ಚನೆ ಮಾಡಬೇಕು? ನಮ್ಮ ಯಜಮಾನರ ಹೆಸರಿನಲ್ಲಿ. ಸಂಧ್ಯಾ ನೀನು? ಯಾರು ನಿಮ್ಮ ಯಜಮಾನರು? ಇವರೇ. ಹೆಸರು? ಶಂಕರ್. ಶಂಕರ ನಾಮ ದೇಯಸ್ಯ ಅಷ್ಟೋತ್ತರ ಸದನ. ನಿನಗೆ ಅಲ್ಲೇ ಇರೋದಕ್ಕೆ ಹೇಳಿದ್ನಲ್ಲ, ಇಲ್ಲಿ ಯಾಕೆ ಒಳಗೆ ಬಂದೆ? ನಿಮ್ ಜೊತೆ ನಿಂತು ಅರ್ಚನೆ ಮಾಡಿಸೋದಕ್ಕೆ. ಇಷ್ಟು ವರ್ಷ ನೀನೇ ಅರ್ಚನೆ ಮಾಡಿಸಿದ್ಯಾ? ಇಷ್ಟು ವರ್ಷ ನೀವೇ ನಮ್ಮ ಯಜಮಾನರಾಗಿದ್ರ? ಅಯ್ಯೋ, ಮನೆಯಲ್ಲೂ ನೆಮ್ಮದಿ ಇಲ್ಲ, ದೇವಸ್ಥಾನದಲ್ಲೂ ನೆಮ್ಮದಿ ಇಲ್ಲ, ನಾನೆಲ್ಲಾದರೂ ಹೊರಟೋಗ್ತೀನಿ. ರೀರಿ ಇರಿ ಸ್ವಲ್ಪ. ಇನ್ನೇನು? ಒಳ್ಳೇದಾಗ್ಲಿ ಅಂತ ತೀರ್ಥ ಸ್ನಾನ ಮಾಡಿಸಿ ನಿಮ್ ಕೈಲಿ ಉರುಳು ಸೇವೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ತೀರ್ಥ ಸ್ನಾನ, ಉರುಳು ಸೇವೆ ನಾನು ಮಾಡ್ಬೇಕಾ? ತಗೊಳ್ಳಿ. ಹೌದು ಸ್ವಾಮಿ, ಆ ಸೇವೆ ನೀವು ಮಾಡದೆ ತುಂಬಾ ಶ್ರೇಯಸ್ ಉಂಟಾಗುತ್ತೆ. ಗಂಡನ ಒಳ್ಳೇದಾಗ್ಲಿ ಅಂತ ಹರಕೆ ಹೊತ್ಕೊಳ್ಳೋ ಹೆಂಗಸರು ಈಗಿನ ಕಾಲದಲ್ಲಿ ಬಹಳ ಕಮ್ಮಿ. ಬನ್ನಿ ತೀರ್ಥ ಸ್ನಾನಕ್ಕೆ. ಬನ್ರಿ ದೇವ್ರೆ. ಬನ್ನಿ ಇಲ್ಲಿ ಕೂತ್ಕೊಂಡು ನೋಡಿ, ಶರ್ಟ್ ಬಿಚ್ಚಬೇಕು. ಈಗ ನಿಮ್ ಸೇವೆನ ಶುರು ಮಾಡಿ. ತಗೊಳ್ಳಿ.